ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ಮನೆಯಲ್ಲೇ ಸಿಂಪಲ್ಲಾಗಿ ಉದ್ದಿನ ವಡೆಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ, ನೀವು ಸಹ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಸ್ ಅಪ್ಡೇಟ್ಸ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ನೋಡಿ, ಉದ್ದಿನ ವಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ಮುಂಚೆ ದಿನವೇ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ. ನೀವು ಮಾರ್ನಿಂಗ್ ಆದರೂ ನೆನೆಸಿಟ್ಕೊಬೋದು, ನೈಟ್ ಆದರೂ ನೆನೆಸಿಟ್ಕೊಬೋದು. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಡೀ ರಾತ್ರಿ ಎಲ್ಲ ನೆನೆಸಿಟ್ಕೊತೀನಿ. ಮಾರ್ನಿಂಗ್ ಟೈಮ್ ಸೇವ್ ಮಾಡ್ಕೊಳ್ಬೇಕು ಅಂದರೆ ಮುಂಚೆ ದಿನ ಬೆಳಗ್ಗೆನೇ ನೆನೆಸಿಟ್ಕೊಂಡು ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು 2 ಇಂಚಷ್ಟು ಶುಂಠಿ, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಸರಿ ಹೋಗೋಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಮೆಣಸನ್ನು 1 ಟೇಬಲ್ಸ್ಪೂನ ಆ್ಯಡ್ ಮಾಡ್ಕೊತೀನಿ. ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ, ಆ ಉದ್ದಿನ ಬೇಳೆನ ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದು ಆಲ್ರೆಡಿ ಚೆನ್ನಾಗಿ ನೆನೆದಿದೆ, ಇಡೀ ರಾತ್ರಿಯಲ್ಲೇ ನೆನೆದಿದೆ ಅಲ್ವಾ, ಸೊ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಮೆತ್ತಗಾಗಿರುತ್ತೆ. ನಾನಿಲ್ಲಿ 1/4 ಕೆಜಿಯಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಸರಿ ಹೋಗುತ್ತೆ ಅಂತ ನಾನು ಆಲ್ರೆಡಿ ನೋಡಿಸಿದ್ದೀನಿ. ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಶುಂಠಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕುಯ್ದು ಹಾಕ್ಕೊತಿದ್ದೀನಿ, ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊತೀನಿ, ಮತ್ತು ಬೆಳ್ಳುಳ್ಳಿ. ನೋಡಿ, ಇದನ್ನು ನಾವೀಗ ನೀರನ್ನು ಹಾಕ್ತೀರಾ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ನೀರು ಹಾಕಿದ್ರೆ ನಾವು ಆಮೇಲೆ ಒಡೆನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ನೀರನ್ನು ಆ್ಯಡ್ ಮಾಡ್ತೀರಾ, ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ನಾವು ಆಲ್ರೆಡಿ ಇಡೀ ರಾತ್ರಿ ನೆನೆಸಿಟ್ಟಿರ್ತೀವಲ್ಲ, ಆರಾಮಾಗಿ ಗ್ರೈಂಡ್ ಆಗುತ್ತೆ, ಸಾಫ್ಟಾಗಿ. ಆಗ್ತಾನೆ ಇಲ್ಲ ಅಂತಂದರೆ ನೀವು ನೋಡಿಕೊಂಡು 1/2 ಟೇಬಲ್ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಅದೇ ರೀತಿಯೇ ಗಟ್ಟಿಯಾಗಿ ಹಾಕ್ಕೊಳ್ಳಿ. ನೋಡಿ, ಫಸ್ಟ್ ಟೈಮ್ ಎಲ್ಲ ಹಾಕ್ಕೊಂಡಿದ್ದಾಯ್ತಲ್ವ, ಈಗ ಮಿಕ್ಕಿರೋ ಉದ್ದಿನ ಬೇಳೆನೂ ಹಾಕ್ಕೊಂಡು ಅದೇ ರೀತಿ ನುಣ್ಣಗೆ ರುಬ್ಕೊತೀನಿ. ನೋಡಿ, ಮಿಕ್ಕಿರೋ ಉದ್ದಿನ ಬೇಳೆ ಎಲ್ಲ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಕ್ಕೀಗ ನಾವು ತೊಗೊಂಡಿದ್ವಲ್ಲ ಮೆಣಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ, ಮತ್ತು 1 ಟೇಬಲ್ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು 1 ಅವರ್ ಅದೇ ರೀತಿಯೇ ಬಿಡಿ. ನೀವು ನೈಟೇ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಂದರೆ ಓವರ್ ನೈಟ್ ಫುಲ್ಲು ಇದೇ ರೀತಿ ಇಟ್ಕೊಬೋದು. ಈಗ ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೊತಿದ್ದೀನಿ. ನೆಕ್ಸ್ಟ್, ಈಗ ಉದ್ದಿನ ವಡೆನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ, ಮತ್ತು 1 ಕಪ್ಪಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು 1 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿದೆ. ಈಗ ಉದ್ದಿನ ಬೇಳೆ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆನ ತೊಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಂಡು ಸೆಂಟ್ರಲ್ ಒಂದು ಹೋಲ್ ಇಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಬೇಕು. ಅದೇ ರೀತಿ ಎಲ್ಲನೂ ಮಾಡ್ಕೊತಿದ್ದೀನಿ. ಕಂಟಿನ್ಯೂಸ್ ಆಗಿ ಹಾಕುವಾಗ ಹಿಟ್ಟೆಲ್ಲ ಕೈಗೆ ಅಂಟ್ಕೊತಿರುತ್ತೆ, ಅದಕ್ಕೆ ಮಧ್ಯದಲ್ಲಿ ಕೈ ಒಂದ್ಸಲ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ಉದ್ದಿನ ವಡೆನ ಮಾಡ್ಕೊಳ್ಳೋವಾಗ ಎಣ್ಣೆ ಹೀಟ್ ಆಗೋ ತನಕ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ವಡೆಯೆಲ್ಲ ಹಾಕ್ಕೊಳ್ಳೋವಾಗ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ 1 ಸೈಡ್ ಫುಲ್ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಈಗ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊತಿದ್ದೀನಿ. ಇದನ್ನು ನೀವು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೊಳ್ಬೇಕು, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಮೇಲೆ ಎಲ್ಲ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನೋಡಿ, 2 ಕಡೆ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ನಾನು ಇದನ್ನು ತೆಗೆದಿಟ್ಕೊತೀನಿ. ನೋಡೋರ್ಲ ಎಷ್ಟು ಸಿಂಪಲ್ಲಾಗಿ ನಾನು ಉದ್ದಿನ ವಡೆಯನ್ನು ಮಾಡಿ ನೋಡಿಸ್ತೆ. ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ರೆಸಿಪಿಯನ್ನು, ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಇಡ್ಲಿ ಎಲ್ಲ ಮಾಡ್ಕೊಂಡಾಗ ಇದನ್ನು ನೀವು ಖಂಡಿತ ಟ್ರೈ ಮಾಡಲೇಬೇಕು. ಇಂಥ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.